ನಮಸ್ಕಾರ ಸ್ನೇಹಿತರೆ, ಈಗಾಗಲೇ ನಾವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಅದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂಥ ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಭೂಗೋಳಶಾಸ್ತ್ರ ಹಾಗೂ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡ್ತಾ ಇರ್ತೇವೆ. ಇನ್ನೂ ಹೆಚ್ಚಿನ ರೀತಿ ಅನುಕೂಲ ಆಗಬೇಕನ್ನೋ ಒಂದು ಉದ್ದೇಶದಿಂದ ಹಿಂದಿನ ತರಗತಿಯಿಂದ ನಾವು ಹಿಸ್ಟ್ರಿ ಅಂದರೆ ಇತಿಹಾಸ ಸಬ್ಜೆಕ್ಟನ್ನು ಸಹ ಟೀಚ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಇತಿಹಾಸ. ಇತಿಹಾಸ ಅಂದರೆ ಅರ್ಥವನ್ನು ತಿಳ್ಕೋಣ. ಇತಿಹಾಸ ಅಂದರೆ ಏನಿಲ್ಲ, ಗತಿಸಿ ಹೋದ ಕಾಲದ ಬಗ್ಗೆ ತಿಳಿದುಕೊಳ್ಳುವುದನ್ನು ನಾವು ಇತಿಹಾಸ ಅಂತೇಳಿ ಕರಿತೀವಿ. ಗತಿಸಿ ಹೋದ ಕಾಲದ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ನಾವು ಇತಿಹಾಸ ಅಂತ ಹೇಳ್ತೀವಿ. ಈ ಇತಿಹಾಸ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದಕ್ಕೆ ಸಮನಾಗಿದೆ. ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಸೊ ಹಿಸ್ಟೋರಿಯಾ ಅಂದರೆ ಏನಿಲ್ಲ, ಇದರ ಅರ್ಥ ರಿಸರ್ಚ್ ಅಥವಾ ಅನ್ವೇಷಣೆ ಅಂತೇಳಿ ಆಗುತ್ತೆ. ಸೊ ಇತಿಹಾಸದ ಪಿತಾಮಹ ಎಂದು ಹೆರೋಡಾಟಸನ್ನು ಕರೀತಾರೆ. ಸೊ ಈ ಕ್ವಶನ್ ಕೇಳ್ಬೋದು, ಇತಿಹಾಸದ ಪಿತಾಮಹ ಯಾರು ಅಂತ ಹೇಳಿ. ಸೊ ಇದಕ್ಕೆ ಉತ್ತರ ಹೆರೋಡಾಟಸ್ ಅಂತ ಹೇಳಿ. ಅದೇ ರೀತಿ ಭಾರತದ ಇತಿಹಾಸದ ಪಿತಾಮಹನನ್ನ ಕಲ್ಹಣ ಅಂತ ಹೇಳ್ಬಿಟ್ಟು ಕರೀತಾರೆ. ಕಲ್ಹಣ ಭಾರತದ ಇತಿಹಾಸದ ಪಿತಾಮಹ. ಸೊ ಈತನ ಒಂದು ಕೃತಿ ಬಂದು ರಾಜತರಂಗಿಣಿ. ನಾವು ಇತಿಹಾಸವನ್ನು ಸ್ಟಡಿ ಮಾಡಬೇಕಂತೇಳಿದ್ರೆ ನಮಗೆ ಪ್ರಮುಖವಾಗಿ ಆಧಾರಗಳ ಒಂದು ಅವಶ್ಯಕತೆ ಇರುತ್ತೆ. ಸೊ ಈ ಆಧಾರಗಳನ್ನು ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಮೊದಲನೆಯದಾಗಿ ಬಂದು ಸಾಹಿತ್ಯದ ಆಧಾರಗಳು, ಎರಡನೇದು ಬಂದುಬಿಟ್ಟು ಪ್ರಾಕ್ತನ ಆಧಾರಗಳು ಅಂತೇಳಿ. ಸಾಹಿತ್ಯ ಎರಡನೇದು ಪ್ರಾಕ್ತನ. ಇಂಗ್ಲೀಷಲ್ಲಿ ಹೇಳೋದಾದರೆ ಲಿಟ್ರರಿ ಸೋರ್ಸಸ್ ಮತ್ತು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಸಾಹಿತ್ಯ ಒಂದು ಆಧಾರಗಳನ್ನು ಮತ್ತೆ ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಮೊದಲನೇದು ಬಂದು ದೇಶೀಯ ಸಾಹಿತ್ಯ ಅಂತೇಳಿ, ಎರಡನೇದು ವಿದೇಶಿ ಸಾಹಿತ್ಯ. ಈ ಪ್ರಾಕ್ತನ ಆಧಾರಗಳನ್ನು ಮತ್ತೆ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಮೊದಲನೇದು ಶಾಸನಗಳು, ಎರಡನೇದು ನಾಣ್ಯಗಳು, ಮೂರನೇದು ಸ್ಮಾರಕಗಳು ಹಾಗೂ ನಾಲ್ಕನೇದಾಗಿ ಪ್ರಾಚ್ಯ ವಸ್ತುಗಳು. ಇವುಗಳ ಮುಖಾಂತರ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಸೊ ಈಗ ನಾವು ಭಾರತ ಇತಿಹಾಸವನ್ನು ತಗೊಂಡಾಗ ನಾವು ಪ್ರಮುಖವಾಗಿ ಭಾರತ ಇತಿಹಾಸವನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ ಪ್ರಾಚೀನ ಭಾರತದ ಇತಿಹಾಸ, ಎರಡನೇದಾಗಿ ಮಧ್ಯಕಾಲೀನ ಭಾರತದ ಇತಿಹಾಸ, ಹಾಗೆ ಮೂರನೇದಾಗಿ ಆಧುನಿಕ ಭಾರತದ ಇತಿಹಾಸ. ಸೊ ಇದರಲ್ಲಿ ಮೊದಲಿಗೆ ನಾವು ಆಧುನಿಕ ಭಾರತದ ಇತಿಹಾಸದ ಬಗ್ಗೆ ತಿಳ್ಕೋಣ. ಕಾರಣ ಏನಂತ ಹೇಳಿದ್ರೆ ಇತ್ತೀಚಿನ ಎಕ್ಸಾಮ್ಸನ್ನು ನೀವು ನೋಡಿದಾಗ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಆಧುನಿಕ ಭಾರತ ಇತಿಹಾಸದ ಮೇಲೆ ಕೇಳಿರ್ತಾರೆ. ಸೊ ಆ ಒಂದು ಕಾರಣದಿಂದ ಆಧುನಿಕ ಭಾರತ ಇತಿಹಾಸದ ಮೇಲೆ ಮೊದಲು ಸ್ಟಡಿ ಮಾಡೋಣ. ಸೊ ಆಧುನಿಕ ಭಾರತದ ಇತಿಹಾಸ
ಭಾರತಕ್ಕೆ ಯುರೋಪಿಯನ್ನರ ಆಗಮನದಿಂದ ಭಾರತದಲ್ಲಿ ಆಧುನಿಕತೆ ಆರಂಭವಾಯಿತೆಂದು ಹೇಳಲಾಗುತ್ತೆ. ಸೊ 1498 ಇತ್ತೀಚೆಗೆ ಇಲ್ಲಿವರೆಗೆ ನಡೆದಿರುವಂಥ ಘಟನೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಆಧುನಿಕ ಭಾರತ ಇತಿಹಾಸ ಅಂತ ಹೇಳ್ಬಿಟ್ಟು ಕರಿತೀವಿ. 1498 ವಾಸ್ಕೋಡಿ ಭಾರತಕ್ಕೆ ಬರ್ತಾನೆ. 1956 ರಾಜ್ಯಗಳ ಪುನರ್ವಿಂಗಡನಾ ಕಾಯಿದೆ. ಈ ಒಂದು ಅವಧಿಯಲ್ಲಿ ನಡೆದಂತಹ ಪ್ರಮುಖ ಘಟನಾವಳಿಗಳ ಮೇಲೆ ಇತ್ತೀಚಿನ PSI ಆಗಿರ್ಬೋದು, FDA SDA ಈ ಒಂದು ಘಟನಾವಳಿಗಳ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸೊ ಅದಕ್ಕಾಗಿ ಈ ಒಂದು ಅವಧಿಯಲ್ಲಿ ನಡೆದಂತಹ ಒಂದು ಘಟನಾವಳಿಗಳ ಮೇಲೆ ಮೊದಲು ನಾವು ಸ್ಟಡಿ ಮಾಡೋಣ. ನಮಗೆಲ್ರಿಗೂ ತಿಳಿದಿರೋ ಹಂಗೆ ಭಾರತವು ಅನಾದಿಕಾಲ ಅಂದರೆ ಪ್ರಾಚೀನ ಕಾಲದಿಂದಲೂ ಯುರೋಪಿನೊಂದಿಗೆ ಉತ್ತಮವಾದಂತಹ ವ್ಯಾಪಾರ ಸಂಬಂಧವನ್ನು ಹೊಂದಿತ್ತು. ಆದರೆ 1453 ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನೋ ಒಂದು ಪ್ರದೇಶವನ್ನು ವಶಪಡಿಸಿಕೊಂಡರು. ಕಾನ್ಸ್ಟಾಂಟಿನೋಪಲ್ ಈ ಒಂದು ಪ್ರದೇಶವನ್ನು ವಶಪಡಿಸಿಕೊಂಡ ನಂತರ ಭಾರತವು ಯುರೋಪಿನೊಂದಿಗೆ ಇದ್ದಂತಹ ಒಂದು ವ್ಯಾಪಾರ ಸಂಬಂಧ ಸಂಪೂರ್ಣವಾಗಿ ಮುಚ್ಚಲ್ಪಡುತ್ತೆ. ಸೊ ಕಾನ್ಸ್ಟಾಂಟಿನೋಪಲ್ ಅಂತಿದೆ, ಇದರ ಮೇಲೆ ಒಂದು ಕ್ವಶನ್ ಅನ್ನು ಕೇಳ್ಬೋದು. ಕಾನ್ಸ್ಟಾಂಟಿನೋಪಲ್ ಅನ್ನ ಹಿಂದಿನ ಹೆಸರೇನು ಅಂತೇಳಿ, ಸೊ ಕಾನ್ಸ್ಟಾಂಟಿನೋಪಲ್ನ ಹಿಂದಿನ ಹೆಸರು ಇಸ್ತಾಂಬುಲ್ ಅಂತ ಹೇಳಿ. ಸೊ ಈ ಒಂದು ನಗರದ ಮುಖಾಂತರ ವ್ಯಾಪಾರ ವಹಿವಾಟು ನಡೀತಾ ಇತ್ತು. ಭಾರತದಲ್ಲಿ ಇದ್ದಂತಹ ಪ್ರಮುಖ ಶ್ರೀಗಂಧ ಆಗಿರ್ಬೋದು, ಮಸಾಲೆ ಪದಾರ್ಥಗಳಾಗಿರ್ಬೋದು, ಈ ಒಂದು ಪದಾರ್ಥಗಳು ಯುರೋಪಿನಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು. ಅದೇ ರೀತಿ ಯುರೋಪಿನ ಪದಾರ್ಥ ಪಾದರಸ, ದ್ರಾಕ್ಷಾರಸ, ಈ ಒಂದು ಪದಾರ್ಥಗಳು, ಇನ್ನು ಮುಂತಾದ ಪದಾರ್ಥಗಳು ಭಾರತಕ್ಕೆ ಯುರೋಪಿನಿಂದ ಆಮದು ಮಾಡಿಕೊಡ್ತಾ ಇತ್ತು. ಸೊ ಈ ಒಂದು 1453 ಅಟೋಮನ್ ಟರ್ಕರು ವಶಪಡಿಸಿಕೊಂಡ ನಂತರ ವ್ಯಾಪಾರ ಸಂಬಂಧ ಸಂಪೂರ್ಣವಾಗಿ ಮುಚ್ಚಲ್ಪಡುತ್ತೆ. ಅದಾದ ನಂತರ ಯುರೋಪಿಯನ್ನರಿಗೆ ಅನಿವಾರ್ಯವಾಗಿ ಭಾರತಕ್ಕೆ ಜಲಮಾರ್ಗ ಅಥವಾ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವಂಥ ಒಂದು ಅವಶ್ಯಕತೆ ಉಂಟಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಯುರೋಪಿಯನ್ನರಲ್ಲಿ ಮೊದಲಿಗರಾಗಿ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು ಸಮುದ್ರಯಾನಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ. ಇವರಲ್ಲಿ ಮೊದಲಿಗರಾಗಿ ಪೋರ್ಚುಗೀಸರು. ಯುರೋಪಿಯನ್ನರಲ್ಲಿ ಮೊದಲಿಗರಾಗಿ ಪೋರ್ಚುಗೀಸರು ಸಮುದ್ರಯಾನಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಈ ಪೋರ್ಚುಗೀಸರ ದೊರೆಯಾದ ಹೆನ್ರಿ ಅಥವಾ 4ನೇ ಹೆನ್ರಿ ಈತನು ಸಮುದ್ರಯಾನದ ಮೇಲೆ ಅತಿ ಹೆಚ್ಚಿನ ಆಸಕ್ತಿ ಹೊಂದಿರೋದ್ರಿಂದ ಸಮುದ್ರಯಾನಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾನೆ. ಈತನಿಗೆ ಒಂದು ಬಿರುದು ಸಹ ಇರುತ್ತೆ, ಆ ಬಿರುದು ಏನಂತ ಹೇಳಿದ್ರೆ ದಿ ನ್ಯಾವಿಗೇಟರ್ ಅಂತ ಹೇಳಿ. ಅಥವಾ ನಾವಿಕರ ರಾಜ ಅಂತೇಳಿ ಆಗುತ್ತೆ. ಸೊ 1487 ಬಾರ್ತಲೋಮಿಯ ಡಯಾಸ್ ಈತನು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೋಸ್ಕರ ಪೋರ್ಚುಗಲ್ನಿಂದ ಲಿಸ್ಬನ್ ಬಂದರಿನಿಂದ ತನ್ನ ಪ್ರಯಾಣವನ್ನು ಆರಂಭಿಸ್ತಾನೆ. ಆದರೆ ಈತನು ಆಫ್ರಿಕಾದ ಕೇಪಾ ಬುಡ್ಡು ಭೂಶಿರ, ಸೊ ಆಫ್ರಿಕಾದ ದಕ್ಷಿಣ ತುದಿ ಯಾವುದು ಅಂತ ಕೇಳ್ಬೋದು, ಮುಂದೆ ಕ್ವಶನ್ಸ್ ಕೇಳ್ಬೋದು. ಸೊ ಅದಕ್ಕೆ ಉತ್ತರ ಕೇಪಾ ಬುಡ್ಡು ಭೂಶಿರ. ಸೊ ಈ ಒಂದು ಭೂಶಿರವನ್ನು ತಲುಪಿದಾಗ ಇಲ್ಲಿ ಹೆಚ್ಚಿನ ಒಂದು ಬಿರುಗಾಳಿಯನ್ನು ಕಾಣ್ತಾನೆ ಅವನು. ಸೊ ಅದರಿಂದ ಆ ಬಿರುಗಾಳಿಗೆ ಎದುರುಕೊಂಡು ಅವನು ತನ್ನ ಸ್ವದೇಶ ಅಂದರೆ ಪೋರ್ಚುಗಲ್ಗೆ ಹಿಂದಿರುಗ್ತಾನೆ. ಇವನಾದ ನಂತರ 1497 ಜೂನ್ನಲ್ಲಿ ವಾಸ್ಗೌಡಿಗಾಮನು ಪೋರ್ಚುಗಲ್ನ
ಲಿಸ್ಬನ್ ಬಂದರಿನಿಂದ. ಲಿಸ್ಬನ್ ಬಂದರಿನಿಂದ ತನ್ನ ಪ್ರಯಾಣವನ್ನು ಆರಂಭಿಸಿ 1498 ಮೇನಲ್ಲಿ ಕೇರಳದ ಕಲ್ಲಿಕೋಟೆಯನ್ನು ತಲುಪ್ತಾನೆ. ಈ ಒಂದು ಸಂದರ್ಭದಲ್ಲಿ ಆ ಕೇರಳದ ಕಲ್ಲಿಕೋಟೆಯಲ್ಲಿ ಆಳ್ವಿಕೆ ನಡೆಸುತ್ತಿದ್ದಂತಹ ಜಾಮೋರಿನನು ಈತನಿಗೆ ಒಂದು ಸ್ವಾಗತವನ್ನು ಬಯಸ್ತಾನೆ. ಸೊ ಇಲ್ಲಿಗೆ ನಾವು ಯಾವ ರೀತಿಯಾಗಿ ಪೋರ್ಚುಗೀಸರು ಭಾರತಕ್ಕೆ ಬಂದರು ಈ ಒಂದು ವಿಚಾರದ ಬಗ್ಗೆ ತಿಳ್ಕೊಂಡಿದ್ದೀರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ಯಾವ ರೀತಿಯಾದ ಬದಲಾವಣೆಗಳಾಯಿತು ಭಾರತಕ್ಕೆ ಯುರೋಪಿಯನ್ ಆಗಮನದಿಂದ ಎಂಬುದನ್ನು ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.